ದರ್ಶನ್ ಆ್ಯಂಡ್ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಕೊಲೆ ಕೇಸ್ನಲ್ಲಿ ಈಗ ನಟ ದರ್ಶನ್ ಎ2 ಅಲ್ಲ ಎ1 ಮಾಡುವ ಸಾಧ್ಯತೆ ಇದೆ. ಎ2 ನಿಂದ ದರ್ಶನ್ ಅನ್ನ ಎ1 ಮಾಡಿ ಚಾರ್ಜ್ ಶೀಟ್ ಸಲ್ಲಿಕೆಗೂ ಕೂಡ ಈಗ ಸಿದ್ಧತೆಯನ್ನ ನಡೆಸಲಾಗಿದೆ. ಇಷ್ಟು ದಿನಗಳು ಕೂಡ ಕೊಲೆ ಪ್ರಕರಣದಲ್ಲಿ ಎ1 ಆರೋಪಿ ಪವಿತ್ರಾಗೌಡ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ ನಟ ದರ್ಶನ್. ಕಂಟಕ ಅಂತೂ ಫಿಕ್ಸ್. ರೇಣುಕಾಸ್ವಾಮಿ ಹತ್ಯೆಯಲ್ಲಿ ದರ್ಶನ್ ಕೈವಾಡ ಸಾಬೀತಾಗಿದೆ. ಅದಷ್ಟೇ ಅಲ್ಲ, ಬೇರೆ ಬೇರೆ ವಿಚಾರಗಳು ಕೂಡ ಈಗ ಸಿಕ್ಕಿರೋದ್ರಿಂದ ಪೊಲೀಸರಿಗೆ ನಟ ದರ್ಶನ್ ಮೊದಲನೇ ಆರೋಪಿ ಮಾಡಲು ಸಿದ್ಧತೆಯನ್ನ ಈಗ ನಡೆಸಲಾಗಿದೆ. ಶೀಘ್ರದಲ್ಲೇ ಆರೋಪ ಪಟ್ಟಿಯನ್ನ ಪೊಲೀಸರು ಸಲ್ಲಿಕೆ ಕೂಡ ಮಾಡಲಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅನ್ನ ಎ1 ಆರೋಪಿಯನ್ನಾಗಿ ಮಾಡುವಂತಹ ಸಾಧ್ಯತೆ ಇದೆ. ಬೇರೆ ಬೇರೆ ಕಾರಣಗಳು, ಬೇರೆ ಬೇರೆ ಸಾಕ್ಷ್ಯಗಳು ಇದೆಲ್ಲವೂ ಕೂಡ ನಟ ದರ್ಶನ್ ವಿರುದ್ಧವಾಗಿ ಇರೋದ್ರಿಂದ ಎ1 ಪವಿತ್ರಾಗೌಡ ಅಲ್ಲ ಎ1 ನಟ ದರ್ಶನ್ ಆಗುವಂತಹ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ಚಾರ್ಜ್ ಶೀಟ್ನಲ್ಲೂ ಕೂಡ ಎ1 ಆರೋಪಿಯಾಗಿ ನಟ ದರ್ಶನ್ ಅನ್ನ ಮೆನ್ಷನ್ ಮಾಡುವಂತಹ ಸಾಧ್ಯತೆ ಇದೆ ಎನ್ನುವಂತಹ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ. ಚಾರ್ಜ್ ಶೀಟ್ ಸಲ್ಲಿಕೆಗೂ ಕೂಡ ಈಗ ಪೊಲೀಸರು ಎಲ್ಲ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡಿಕೊಂಡಿದ್ದಾರೆ. ಇಲ್ಲಿಯವರೆಗೂ ಕೂಡ ಪವಿತ್ರಾಗೌಡ ಎ1 ಆರೋಪಿಯಾಗಿದ್ರು, ಅವರಿಂದಲೇ ಈ ಕೊಲೆ ನಡೆದಿತ್ತು. ಜೊತೆಗೆ ಈ ಕೊಲೆಗೆ ಕಾರಣ ಅಥವಾ ಪ್ರಮುಖವಾಗಿ ಪವಿತ್ರಾಗೌಡ ಅಂತ ಹೇಳಲಾಗ್ತಾ ಇತ್ತು. ಆದರೆ ಈಗಾಗಲೇ ತನಿಖೆಯನ್ನು ನಡೆಸಿದ್ದಾರೆ ಪೊಲೀಸರು. ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಕೊನೆಯ ಘಟ್ಟವನ್ನು ಬಂದು ತಲುಪಿದೆ. ಈ ಸಂದರ್ಭದಲ್ಲಿ ಗೊತ್ತಾಗ್ತಾ ಇರುವಂಥ ವಿಚಾರ ಅಂತ ಅಂದರೆ ದರ್ಶನ್ ಮೇಲ್ನೋಟಕ್ಕೆ, ಜೊತೆಗೆ ಹಲವಾರು ಸಾಕ್ಷ್ಯಗಳ ಮುಖಾಂತರವಾಗಿಯೂ ಕೂಡ ಈ ಕೊಲೆ ಮಾಡೋದಕ್ಕೆ ಅಥವಾ ಕೊಲೆ ಮಾಡಿದ ನಂತರದಲ್ಲೂ ಕೂಡ ಪ್ರಕರಣವನ್ನು ಮುಚ್ಚಿ ಹಾಕುವಂಥ ನಿಟ್ಟಿನಲ್ಲಿ ದುಡ್ಡನ್ನು ಕೊಟ್ಟಿರೋದಾಗಿರ್ಬೋದು ಅಥವಾ ಅಲ್ಲಿಂದ ಕರೆಸ್ಕೊಂಡಿದ್ದಾಗಿರ್ಬೋದು ಚಿತ್ರದುರ್ಗದಿಂದ, ಇದೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಟ ದರ್ಶನ್ರನ್ನ ಈಗ ಎ1 ಆರೋಪಿಯನ್ನಾಗಿ ಮಾಡುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ. FSL ರಿಪೋರ್ಟ್ ಕೂಡ ಈಗಾಗಲೇ ಒಂದಷ್ಟು ಬಂದಿದೆ. ಅದರಲ್ಲೂ ಕೂಡ ನಟ ದರ್ಶನ್ ಕೈವಾಡ ಇರೋದು ಕೂಡ ಸಾಬೀತಾಗಿರೋದ್ರಿಂದ ಎ1 ಮಾಡುವಂಥ ಸಾಧ್ಯತೆ ಇದೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ವೆಂಕಟೇಶ್. ಇಲ್ಲಿಯವರೆಗೂ ಕೂಡ ತನಿಖೆ ನಡೆಯಿತು, ಜೊತೆಗೆ ಇನ್ನೇನು ಚಾರ್ಜ್ ಶೀಟ್ ಸಲ್ಲಿಕೆಗೂ ಕೂಡ ಸಿದ್ಧತೆಯನ್ನು ಮಾಡಲಾಗ್ತಾ ಇದೆ. ಎ1 ಆಗಿದ್ದಿದ್ದು ಪವಿತ್ರಾಗೌಡ, ಆದರೆ ಈಗ ಒಂದು ರೀತಿಯಲ್ಲಿ ಎಲ್ಲವೂ ಕೂಡ ಬದಲಾದಂತಿದೆ. ಈ ಎ1 ದರ್ಶನ್ ಆಗ್ತಾ ಇರೋದ್ರಿಂದ ಕಂಟಕ ಅಂತೂ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಯಾವೆಲ್ಲ ಕಾರಣಗಳು, ಯಾವೆಲ್ಲ ಸಾಕ್ಷ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ಈಗ ಎ1 ದರ್ಶನ್ ಅಂತ ಹೇಳಲಾಗ್ತಾ ಇದೆ? ಡೀಟೇಲ್ಸ್ ಏನಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇಲ್ಲಿವರೆಗೂ ಕೂಡ ಆರೋಪಿ ಎ1 ಆರೋಪಿ ಅಂತ ಹೇಳಿದ್ರೆ ಪವಿತ್ರಾಗೌಡ ಅಂತ ಹೇಳಿ ಮೆನ್ಷನ್ ಮಾಡಲಾಗಿತ್ತು. ಈಗ ಎ2 ಆಗಿದ್ದಂತಹ ದರ್ಶನ್ ಅವರನ್ನ ಎ1 ಮಾಡಲಿಕ್ಕೆ ಕೂಡ ಈಗ ಪೊಲೀಸರು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರುವಂಥದ್ದು. ಕಾರಣ ಏನಂತ ಹೇಳಿದ್ರೆ, ರೇಣುಕಾಸ್ವಾಮಿ ಪವಿತ್ರಾಗೌಡರಿಗೆ ಅಶ್ಲೀಲ ಮೆಸೇಜ್ಗಳನ್ನು ಕಳಿಸಿದ ಅನ್ನುವಂತಹ ಸುದ್ದಿ ಕೂಡ ದರ್ಶನ್ಗೆ ಮುಟ್ಟಿಸಿದ ನಂತರ ಆದಂಥ ಎಲ್ಲ ಬೆಳವಣಿಗೆಗಳಲ್ಲಿ ಕೇಂದ್ರ ಬಿಂದು ಅಂತ ಹೇಳಿ ಈಗ ದರ್ಶನ್ ಅಂತ ಗೊತ್ತಾಗ್ತಾ ಇರೋದು. ಯಾಕಂತ ಹೇಳಿದ್ರೆ ರೇಣುಕಾಸ್ವಾಮಿ ಚಿತ್ರದುರ್ಗದಲ್ಲಿ ಇದ್ದಾರೆ ಅಂತ ಹೇಳಿ ತಿಳ್ಕೊಳ್ಳುವಂಥ ಮಾಹಿತಿಯನ್ನು ಮಾಡ್ತಾರೆ. ತದನಂತರ ಅವರನ್ನ ಕರೆಸುವಂಥ ಕೆಲಸಕ್ಕೆ ರಾಘವೇಂದ್ರ ಅನ್ನುವಂತಹ ವ್ಯಕ್ತಿಗೆ ಸೂಚನೆಯನ್ನು ಕೊಡ್ತಾರೆ. ರಾಘವೇಂದ್ರ 4 ಜನರ ಸಹಚರರ ಜೊತೆ ಅಲ್ಲಿಂದ ಕೂಡ ಕಿಡ್ನಾಪ್ ಮಾಡಿಕೊಂಡು ಬೆಂಗಳೂರಿನ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದ ನಂತರ ಹತ್ಯೆ ಮಾಡುವಂಥದ್ದು, ಹಲ್ಲೆ ಮಾಡುವಂಥದ್ದು, ಹಲ್ಲೆ ಮಾಡುವಂಥ ಸಂದರ್ಭದಲ್ಲಿ ಕೂಡ ನಟ ದರ್ಶನ್ ಅಲ್ಲೇ ಇದ್ರು ಅಂತ ಹೇಳಿ ಗೊತ್ತಾಗುತ್ತೆ. ಅಂದರೆ ಪವಿತ್ರಾಗೌಡರವರು ತಮ್ಮ ಕಾಲಿನಿಂದ ಹೊದ್ದಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ, ಅಂದರೆ ಅಲ್ಲಿಂದ ಹೊರಟೋಗ್ತಾರೆ. ತದನಂತರ ದರ್ಶನ್ ಕೂಡ ಅಲ್ಲೇ ಇರ್ತಾರೆ, ಆತನನ್ನು ಸಾಕಷ್ಟು ಬಾರಿ ಹಲ್ಲೆಯನ್ನು ಮಾಡಿದ್ರು. ನಂತರ ದರ್ಶನ್ ಹೋದ ನಂತರ ಆತ ಮೃತಪಟ್ಟಂಥ ವಿಚಾರವನ್ನು ಕೂಡ ಪ್ರದೇಶ ವಿನಯ್ ಸೇರಿದಂತೆ ಎಲ್ಲರೂ ಕೂಡ ಒಂದು ಮಾಹಿತಿಯನ್ನು ಕೊಟ್ಟಿರ್ತಾರೆ. ಈ ಮಾಹಿತಿ ಆಧಾರದ ಮೇಲೆ ನಟ ದರ್ಶನ್ ಕೂಡ ಕೊಲೆ ಕೇಸನ್ನು ಮುಚ್ಚಾಕುವ ಸಲುವಾಗಿ ಕೂಡ ಏನು ಒಂದು ಆರೋಪಿಗಳನ್ನು ಶಾಮೀಲಾಗುವಂತೆ ಕೂಡ ಹೇಳ್ತಾರೆ. ಹೇಳಿದಂಥ ಸಂದರ್ಭದಲ್ಲಿ ಅವರಿಗೆ ಹಣವನ್ನು ಕೊಡುವ ಕೆಲಸವನ್ನು ಕೂಡ ಮಾಡ್ತಾರೆ. ಆ ಹಣವನ್ನು ಕೂಡ ಈಗಾಗಲೇ 30 ಲಕ್ಷ ರೂಪಾಯಿ ಹಣವನ್ನು ಕೊಟ್ಟಿರೋದು ಕೂಡ ಈ ಪ್ರಕರಣದಲ್ಲಿ ತನಿಖೆಯಿಂದ ಗೊತ್ತಾಗಿರುವಂಥದ್ದು. ಅಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳನ್ನು ಏನು ತಾನೇ ಹೋಗಿ ಶರಣಾಗುವಂತೆ ಮಾಡುವಂಥದ್ದು, ಮತ್ತು ಈ ಪ್ರಕರಣದಲ್ಲಿ ತನ್ನ ಹೆಸರು ಬರಬಾರದು ಅಂತ ಹೇಳಿ ಕೂಡ ಹಣವನ್ನು ಕೊಟ್ಟು ಮತ್ತು ಆರೋಪಿಗಳ ಮೇಲೆ ಒತ್ತಡವನ್ನು ಹಾಕಿರುವಂಥದ್ದು ಎಲ್ಲ ಬೆಳವಣಿಗೆಗಳ ನಡುವೆ ಕೂಡ ಕೇಂದ್ರ ಬಿಂದು ಅಂತ ಹೇಳಿದ್ರೆ ನಟ ದರ್ಶನ್. ಹಾಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅವ್ರನ್ನ ಎ1 ಆರೋಪಿಯನ್ನಾಗಿ ಮಾಡಬೇಕು ಅಂತ ಹೇಳಿ ಕೂಡ ಪೊಲೀಸರು ಗೊತ್ತಾಗಿರುವಂಥದ್ದು. ಅಂದರೆ ಪೊಲೀಸರಿಗೆ ಸಿಕ್ಕಿರುವಂಥ ಮಾಹಿತಿಗಳು ಮತ್ತು ಏನು ಈ ಒಂದು FSL ವರದಿಗಳು ಏನಿದೆ ಇವೆಲ್ಲವನ್ನು ಆಧಾರದ ಮೇಲೆ ನೋಡ್ತಾ ಹೋಗೋದಾದರೆ ಈ ಪ್ರಕರಣದಲ್ಲಿ ನಟ ದರ್ಶನ್ ಅವರ ಎ1 ಅಂತ ಹೇಳಿ ಮಾಡಲಿಕ್ಕೆ ಎಲ್ಲ ಚಾನ್ಸಸ್ ಇರೋದ್ರಿಂದಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರನ್ನ ಎ1 ಆರೋಪಿ ಮಾಡಲಿಕ್ಕೆ ಈಗ ಪೊಲೀಸರು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರುವಂಥದ್ದು. ಅಶ್ವಿನಿ, ಎಡವಟ್ಟು ಮಾಡಿ ತಗ್ಲಾಕೊಂಡಿದ್ದಾರೆ ಆರೋಪಿಗಳು. ಈಗ ಸಾಕ್ಷ್ಯವನ್ನ ನಾಶ ಮಾಡಲು ಹೋಗಿ ಪೊಲೀಸರ ಕೈಯಲ್ಲಿ ಲಾಕ್ ಆಗಿದ್ದಾರೆ. ಈ ಡಿ ಗ್ಯಾಂಗ್ ಮಾಡಿದ್ದೇನು, ತಗ್ಲಾಕೊಂಡಿದ್ದು ಹೇಗೆ, ಒಂದಷ್ಟು ಎಡವಟ್ಟುಗಳನ್ನ ಮಾಡಿಕೊಂಡಿದ್ದಾರೆ, ಸಾಕ್ಷ್ಯ ನಾಶವನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ.
ಪೊಲೀಸರು ತನಿಖೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳು ಈಗಾಗಲೇ ಬಯಲಾಗಿದೆ, ಸಾಕ್ಷ್ಯಗಳು ಕೂಡ ಸಿಕ್ಕಿದೆ. ಈ ತನಿಖೆ ಸಂದರ್ಭದಲ್ಲಿ ಏನೇನ್ ಬಯಲಾಯಿತು? ದರ್ಶನ್ ಆ್ಯಂಡ್ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಆರೋಪಿಗಳು ಕೊಲೆ ಆದ ನಂತರದಲ್ಲಿ ಮಾಡಿದಂತ ಒಂದಷ್ಟು ಕೆಲಸಗಳಿದೆಯಲ್ಲ, ಶವ ಸಾಗಿಸಿದ್ದಂಥದ್ದಾಗಿರ್ಬೋದು, ಸಾಕ್ಷ್ಯವನ್ನ ನಾಶ ಮಾಡಿದ್ದಾಗಿರ್ಬೋದು, ಮಾರ್ಗ ಮಧ್ಯೆ ವೃಷಭಾವತಿ ನದಿಗೆ ಬಟ್ಟೆಯನ್ನ ಕೂಡ ಎಸೆದಿದ್ರು ಈ ಆರೋಪಿಗಳು. ತಾವು ಧರಿಸಿದ್ದಂತ ಬಟ್ಟೆಯನ್ನ ನದಿಗೆ ಬಿಸಾಡಿ ಈ ಹಂತಕರು ಈಗ ಸಿಕ್ಕಿ ಬಿದ್ದಿದ್ದಾರೆ. ಸಾಕ್ಷ್ಯವನ್ನ ನಾಶಪಡಿಸೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದ್ರು, ಎಲ್ಲಾ ರೀತಿಯ ಮಸಲತ್ತುಗಳನ್ನ ಈ ಡಿ ಗ್ಯಾಂಗ್ ಮಾಡ್ಕೊಂಡಿತ್ತು. ಆ ಬಳಿಕ ಹೊಸದಾಗಿ ಟ್ರೆಂಡ್ಸ್ ನಲ್ಲಿ ಬಟ್ಟೆಯನ್ನ ಖರೀದಿ ಕೂಡ ಮಾಡ್ತಾರೆ. ಶವ ಸಾಗಿಸಿರುವಂಥದ್ದಾಗಿರ್ಬೋದು, ಸಾಕ್ಷ್ಯವನ್ನ ನಾಶ ಮಾಡಿರುವಂಥದ್ದಾಗಿರ್ಬೋದು, ಎಲ್ಲ ವಿಚಾರಕ್ಕೂ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಬಹುಮುಖ್ಯವಾಗಿ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿದ್ದಾರೆ. ಸುಮಾರು 80 ಜನರ ಸಾಕ್ಷಿಯನ್ನ ಪೊಲೀಸರ ತಂಡ ಈಗ ಸಂಗ್ರಹಿಸಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. 164 ಸ್ಟೇಟ್ಮೆಂಟ್ ಅಡಿಯಲ್ಲಿ 25 ಜನರ ಹೇಳಿಕೆಯನ್ನು ಕೂಡ ದಾಖಲು ಮಾಡಲಾಗಿದೆ. ಈ ಎಲ್ಲ ಸಾಕ್ಷ್ಯಗಳಿಂದ ಗಮನಿಸುವುದಾದ್ರೆ ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ಈಗ ಮತ್ತಷ್ಟು ಕುತ್ತು ಎದುರಾಗ್ತಾ ಇದೆ. ಈ ಮರ್ಡರ್ ಕೇಸ್ ತನಿಖೆಯಲ್ಲಿ ಪೊಲೀಸರು ಟೀಮ್ ವರ್ಕ್ ಮಾಡಿದ್ದಾರೆ, ಸಾಕ್ಷ್ಯಗಳನ್ನು ಕಲೆ ಹಾಕಿದ್ದಾರೆ, 164 ಸ್ಟೇಟ್ಮೆಂಟ್ ಅನ್ನು ತಗೊಂಡಿದ್ದಾರೆ. ಒಬ್ಬರು ಡಿ ಸಿ ಪಿ, 12 ಇನ್ಸ್ಪೆಕ್ಟರ್, 4 ACPಗಳು ಕೂಡ ಭಾಗಿಯಾಗಿದ್ದಾರೆ. ಪೊಲೀಸರ ವಿರುದ್ಧ ಪೂರಕ ಸಾಕ್ಷ್ಯ, ಆರೋಪಿಗಳ ವಿರುದ್ಧ ಒಂದಷ್ಟು ಸಾಕ್ಷ್ಯಗಳನ್ನ ಕೂಡ ಕಲೆ ಹಾಕಿದ್ದಾರೆ ಪೊಲೀಸರು. ಈಗ ಚಾರ್ಜ್ ಶೀಟ್ ಸಲ್ಲಿಕೆಗೂ ಕೂಡ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ದಾರೆ. ಶೀಘ್ರದಲ್ಲೇ ಚಾರ್ಜ್ ಶೀಟ್ ಕೂಡ ಫೈಲಿಂಗ್ ಆಗುತ್ತೆ. ಆದರೆ ಅದಕ್ಕೂ ಮೊದಲು ಒಂದಷ್ಟು ಡೆವಲಪ್ಮೆಂಟ್ಸ್ ನಡೀತಾ ಇದೆ. ಸಾಕ್ಷ್ಯಗಳೆಲ್ಲವೂ ಕೂಡ ಸಿಕ್ಕಿರೋದು, ಡೀಟೇಲ್ಸನ್ನು ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ವೆಂಕಟೇಶ್. ಎಸ್ ವೆಂಕಟೇಶ್, ನೀವು ಹೇಳ್ತಾ ಇದ್ರಿ A1 ಆರೋಪಿ ದರ್ಶನ್ ಯಾಕೆ ಹಾಕ್ತಾರೆ ಅನ್ನುವಂಥ ವಿಚಾರ, ಅದರ ಜೊತೆಯಲ್ಲಿ ಎಲ್ಲ ಆರೋಪಿಗಳು ಸಾಕ್ಷ್ಯವನ್ನು ನಾಶ ಮಾಡೋದಕ್ಕೆ ಹೋಗಿ ಒಂದು ರೀತಿಯಲ್ಲಿ ತಗ್ಲಾಕ್ಕೊಂಡಿದ್ದಾರೆ. ಪ್ರಮುಖವಾಗಿ ಅವರು ಧರಿಸಿದ್ದಂಥ ಬಟ್ಟೆ ಆಗಿರ್ಬೋದು, ಆ ನಂತರದಲ್ಲಿ ಖರೀದಿ ಮಾಡಿದಂಥ ಬಟ್ಟೆ, ಇದೆಲ್ಲವೂ ಕೂಡ ಪ್ರಮುಖ ಸಾಕ್ಷಿಗಳು ಆಗ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಇದಕ್ಕೆ ಸಂಬಂಧಪಟ್ಟಂಥ ಡೀಟೇಲ್ಸ್ ಏನಿದೆ ವೆಂಕಟೇಶ್? ಹತ್ಯೆ ಆದ ನಂತರ ಏನು ಒಂದು ವೃಷಭಾವತಿ ನದಿಗೆ ಹೋಗಿ ಮೃತದೇಹವನ್ನು ಎಸೆಯುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಏನು ಸತ್ಯ ಅನುಗ್ರಹ ಸತ್ಯ ಅಪಾರ್ಟ್ಮೆಂಟ್ ಮುಂಭಾಗದಲ್ಲಿರುವಂಥ ರಾಜ್ ಕಾಲುವೆ ಮೇಲೆ ಶವವನ್ನು ಇಟ್ಟು ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ಕೂಡ CCTVಗಳಲ್ಲಿ ಕೂಡ ಎಲ್ಲ ದೃಶ್ಯಗಳು ಕೂಡ ರೆಕಾರ್ಡ್ ಆಗಿರುವಂಥದ್ದೇ. ಈ ನಿಖಿಲ್ ನಾಯಕ್ ಆಗಿರಬಹುದು, ಆ ಕಾರ್ತಿಕ್ ಆಗಿರ್ಬೋದು, ಮತ್ತು ಕೇಶವಮೂರ್ತಿ, ಈ ಮೂರು ಜನ ಕೂಡ ಒಂದು ಕಾರನ್ನು ಚಲಾಯಿಸಿಕೊಂಡು ಹೋಗಿ ಮೃತದೇಹವನ್ನು ಅಲ್ಲೇ ಬಿಟ್ಟಿರ್ತಾರೆ. ತದನಂತರ ಆ ಒಂದು ಬಟ್ಟೆಗಳನ್ನು ಕೂಡ ಅದೇ ಒಂದು ರಾಜ್ ಕಾಲುವೆಯಲ್ಲಿ ಎಸೆದಿದ್ದಾರೆ ಅಂತ ಹೇಳಿ ಕೂಡ ಆ ಪೊಲೀಸರ ತನಿಖೆ ವೇಳೆ ಗೊತ್ತಾಗಿರುವಂಥದ್ದು. ತದನಂತರ ಅವರು ದರ್ಶನ್ ಮನೆ ಹತ್ರ ಹೋಗಿ ಅವರು ಬಳಸಿದಂಥ ದ್ವಿಚಕ್ರ ವಾಹನಗಳೇನಿದೆ ಆ ದ್ವಿಚಕ್ರ ವಾಹನಗಳನ್ನು ಕೂಡ ಅದ ಅವರ ಮನೆ ಮುಂದೆ ಕೂಡ ಬಿಟ್ಟಿರ್ತಾರೆ. ಆನಂತರ ಬಂದು ಟ್ರೆಂಡ್ಸ್ನಲ್ಲಿ ಹೊಸ ಬಟ್ಟೆಗಳನ್ನು ಖರೀದಿ ಮಾಡಿ ಅಲ್ಲಿಂದ ಬಂದು ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿರ್ತಾರೆ. ಪೂಜೆಯನ್ನು ಸಲ್ಲಿಸಿದ ನಂತರ ಅವರು ಮತ್ತೆ ಹೋಗಿರುವಂಥದ್ದು. ಈ ಎಲ್ಲ ದೃಶ್ಯಗಳು ಕೂಡ ಈಗ CCTV ಕ್ಯಾಮ್ರಾಗಳಲ್ಲಿ ದೃಶ್ಯ ಆಗಿರುವಂಥದ್ದು. 164 ಅಡಿಯಲ್ಲಿ ಸುಮಾರು 80 ಹೆಚ್ಚು ಜನರ ಒಂದು ಸಾಕ್ಷಿಗಳನ್ನು ಕೂಡ ಈಗ ಹೇಳಿಕೆಗಳನ್ನು ದಾಖಲಿಸಿಕೊಂಡಿರುವಂಥ ನ್ಯಾಯಾಧೀಶರ ಮುಂದೆ ಈ ಹೇಳಿಕೆಗಳನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ. ಈ ಎಲ್ಲ ಆಧಾರಗಳ ಮೇಲೆ ಕೂಡ ಈಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸಿದಂಥ ಸಂದರ್ಭದಲ್ಲಿ ಈ ಆರೋಪಿಗಳು ಮಾಡಿರುವಂಥದ್ದು ಕನ್ಫರ್ಮ್ ಅಂತ ಹೇಳಿ ಕೂಡ FSL ವರದಿಗಳಲ್ಲಿ ಕೂಡ ಬಂದಿರುವಂಥದ್ದು. ನಟ ದರ್ಶನ್ ಅವರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿರುವಂಥದ್ದು ಕೂಡ ಈಗ ಗೊತ್ತಾಗಿರಲಿದೆ. ಯಾಕಂತೇಳಿದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವೆಸ್ಟ್ DCP ವಿಭಾಗದ ಸುಮಾರು 12 ಜನ ಪೊಲೀಸ್ ಇನ್ಸ್ಪೆಕ್ಟರ್ಗಳು ಸೇರಿದಂತೆ ಗಿರೀಶ್ ಅವರ ಒಂದು ನೇತೃತ್ವದಲ್ಲಿ ಒಂದು ತಂಡವನ್ನು ರಚನೆ ಮಾಡಲಾಗಿತ್ತು. ಪ್ರತಿಯೊಬ್ಬ ಇನ್ಸ್ಪೆಕ್ಟರ್ ಕೂಡ ಸೇರಿದಂತೆ ಒಂದೊಂದು ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಮತ್ತು ಸಾಕ್ಷ್ಯಗಳನ್ನು ಕಲೆ ಹಾಕುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಎಲ್ಲ ಕೂಡ ಒಂದು ಟೀಮ್ ವರ್ಕ್ ಮಾಡಿ ಇವತ್ತು ಒಂದು FSL ವರದಿಯ ಆಧಾರದ ಮೇಲೆ ಮಾಡಿರುವಂಥ ಒಂದು ಟೀಮ್ ವರ್ಕ್ ಏನಿದೆ ಅದು ಸಕ್ಸಸ್ ಆಗಿರುವಂಥದ್ದು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಸಲ್ಲಿಕೆ ಕೂಡ ಮಾಡೋದಕ್ಕೆ ಪೊಲೀಸರು ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. FSL ವರದಿಗಳಲ್ಲೂ ಕೂಡ ಬಂದಿರುವಂಥದ್ದು ಅಂದರೆ ಹಲ್ಲೆ ಮಾಡುವಂಥ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಅವರು ಕೈ ಮುಗಿದು ಕೇಳಿಕೊಳ್ಳುವಂಥ ಒಂದು ಫೋಟೋ ಕೂಡ ರಿಟ್ರೀವ್ ಆಗಿರುವಂಥದ್ದು. CCTV ಕ್ಯಾಮ್ರಾದಲ್ಲಿ ಅವೆಲ್ಲವೂ ಕೂಡ ದೃಶ್ಯ ರೆಕಾರ್ಡ್ ಆಗಿತ್ತು. ಐಫೋನ್ಗಳಲ್ಲಿ ಒಂದಷ್ಟು ವಿಡಿಯೋಗಳೇನಿತ್ತು ಅದನ್ನು ಕೂಡ ಡಿಲೀಟನ್ನು ಮಾಡಿದರು. ಈಗ ಅದನ್ನು ರಿಟ್ರೀವ್ ಮಾಡಿದ್ದಾರೆ ಮತ್ತು ಅವೆಲ್ಲವೂ ಕೂಡ ಸಿಕ್ಕಿದೆ ಅಂತ ಹೇಳಿ FSL ವರದಿಯಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಒಂದು ಪೊಲೀಸ್ ಮೂಲಗಳ ಮಾಹಿತಿ ಪ್ರಕಾರ ಈ ಸದ್ಯಕ್ಕೆ ಈ ಎಲ್ಲ ಆಧಾರದ ಮೇಲೆ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಅಶ್ವಿನಿ.